Shri Gurubhyo Namaha Harihi Om Om Udayaravi Sahasradyotidam Rukshaviksham Pralaya Jaladhinadam Kalpakradvanhi Vaktram Surapatiripuvakshacheda Raktokshitangam Pranatabhayaharantam Narasimham Namami Abhramam Bhangarahitam Ajadam Vimalam Sada Anandatirthamatulam Bhaje Tapatrayapaham Phaniganavarabhushaha Parvatishlarghyaveshaha Khalajanakritaroshaha Khanditatmiyadoshaha सदरुणगिरिवासखा शक्रसूर्याद्यधीशखा परिहृतभवपाशः पातु श्री सत्यविक्रमयतीन्द्रकराब्जजातः श्रीमूलरामपदपङ्कजचञ्चरीकः Shri Satya Bodha Karunadi Mahad Gunabdhihi Shri Satya Veera Gururan Mudamatanotu Satya Bhidnya Karabjothan Panchashadvarsha Pujakan Satya Pramodatir Tharyan Nauminyaya Sudharatan Shri Satyatmatirtha Swami Shri Pada Gurubhyo Namaha Harihi Om. Pavitravada Chaturmasyada Kala Parva Kala Sadhane Madikollike Visheshavadantaha Punyada Samaya Punyada Kala ಅದು ಚಾತುರ್ಮಾಸ್ಯ ಕಾಲ ಅಂತಹ ಚಾತುರ್ಮಾಸ್ಯ ಕಾಲದಲ್ಲಿ ನಾವು ಸಾಧನೆಗಳನ್ನು ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಹ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಪರಮಹಂಸ ಪೀಠವಾದ ಪರಮ ಶ್ರೇಷ್ಠವಾದಂತಹ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪೀಠವಾದಂತಹ ಪದ್ಮನಾಭತೀರ್ಥರು ನರಹರಿತೀರ್ಥರು ಮಾಧವತೀರ್ಥರು ಅಕ್ಷೋಭ್ಯತೀರ್ಥರು ಶ್ರೀಮಜ್ಜಯತೀರ್ಥರು ರಘೂತ್ತಮತೀರ್ಥರು ಸತ್ಯವ್ರತತೀರ್ಥರು ಸತ್ಯನಾಥತೀರ್ಥರು ಶ್ರೀ ಸತ್ಯವೀರತೀರ್ಥರು ಶ್ರೀ ಸತ್ಯಧೀರತೀರ್ಥರು ಶ್ರೀ ಸತ್ಯಧ್ಯಾನತೀರ್ಥರು ಶ್ರೀ ಸತ್ಯಪ್ರಮೋದ ತೀರ್ಥರು ಇವರೇ ಮಹಾಮಹಾ ಯತಿಶ್ರೇಷ್ಠರು ಆಳಿದಂತಹ ಪರಮಶ್ರೇಷ್ಠವಾದ ಪೀಠ ಮಠ ಅದು ಶ್ರೀಮದುತ್ತರಾದಿ ಮಠ ಅಂತಹ ಶ್ರೀಮದುತ್ತರಾದಿ ಮಠಾಧೀಶರಾದ ಪ್ರಸಕ್ತ ಮಠಾಧೀಶರಾದ ಸ್ವರೂಪೋದ್ಧಾರಕರಾದಂತಹ 1008 ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಶ್ರೀ ಮೂಲ ಸೀತಾದೇವಿ ಮೂಲ ಶ್ರೀರಾಮಚಂದ್ರ ದೇವರ ವೈಭವದ ಪೂಜೆಯನ್ನು ಮಾಡ್ತಾ ಜಗತ್ತಿನ ಪರವಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಸ್ವಾಮಿಗಳು ಅಂತಹ ಶ್ರೀಪಾದರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಅವರು ಕರುಣಿಸಿದಂತಹ ಈ ಚಾತುರ್ಮಾಸದ ಪರ್ವಕಾಲದಲ್ಲಿ ಅವರು ಆಜ್ಞೆ ಮಾಡಿದಂತಹ ಅವರ ಆಜ್ಞಾ ಪ್ರಕಾರ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅಂತಹ ಚಾತುರ್ಮಾಸದ ಪರ್ವಕಾಲದಲ್ಲಿ ಒಂದು ಸೇವಾ ಮಾಡುವ ಮಹಾ ಸೌಭಾಗ್ಯವನ್ನು ಕರುಣಿಸಿದ್ದಾರೆ ನನಗೆ ಕೊಟ್ಟಂತಹ ವಿಷಯ ಸ್ವಾಮಿಗಳ ಅನುಗ್ರಹದಿಂದ ಅವರ ಅನುಗ್ರಹ ಬಲದಿಂದಲೇ
ಮಾತಾಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅವರು ಕರುಣಿಸಿದ ಅನುಗ್ರಹಿಸಿದಂತಹ ವಿಷಯ ಅಗಸ್ತ್ಯ ಋಷಿಗಳ ಅದ್ಭುತ ಪವಾಡಗಳು ಎಂಬ ವಿಷಯ. ಆ ವಿಷಯದ ಬಗ್ಗೆ ಕೆಲವು ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಈ ಅಗಸ್ತ್ಯ ಋಷಿಗಳ ಅದ್ಭುತ ಪವಾಡ ಎಂಬ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲು ಅವರ ಅವತಾರದ ಬಗ್ಗೆ ನೋಡಬೇಕು. ಅವರ ಅವತಾರವೇ ಒಂದು ದೊಡ್ಡ ಪವಾಡ, ದೊಡ್ಡ ವಿಚಿತ್ರ, ಅದ್ಭುತ. ಅದು ಪರಮಾದ್ಭುತ ಅವರ ಅವತಾರ, ಅವರ ಜನ್ಮ. ಯಾಕೆಂದರೆ ಎಲ್ಲರದ್ದು ಗರ್ಭದಲ್ಲಿ ಜನ್ಮ, ಆದರೆ ಅವರ ಜನ್ಮ ಆದದ್ದು ಅದು ಕುಂಭದಲ್ಲಿ, ಕೊಡದಲ್ಲಿ. ಎಂತಹ ವಿಚಿತ್ರ ನೋಡಿ, ಎಲ್ಲರೂ ಗರ್ಭದಲ್ಲಿ ಹೊರಗೆ ಬಂದರೆ, ತಾಯಿಯ ಗರ್ಭದಲ್ಲಿ ಇದ್ದುಕೊಂಡು ಹೊರಗೆ ಬಂದರೆ, ಇವರು ಹೊರಗೆ ಬಂದಿದ್ದು ಕುಂಭದಿಂದ ಹೊರಗೆ ಬಂದರು. ಆ ಕುಂಭದಿಂದ, ಕೊಡದಿಂದ ಬಂದಂತಹ ಋಷಿಗಳು ಅದು ಅಗಸ್ತ್ಯ ಋಷಿಗಳು. ಎಂಥ ಅದ್ಭುತ ಪವಾಡ, ಅವರ ಜನ್ಮನೇ ಒಂದು ಪವಾಡ. ಅಂತಹ ಅಗಸ್ತ್ಯ ಋಷಿಗಳು, ಅದಕ್ಕೆ ಅವರಿಗೆ ಕುಂಭ ಸಂಭವ ಅಂತ ಕರೀತಾರೆ. ಅಗಸ್ತ್ಯ ಋಷಿಗಳಿಗೆ ಕುಂಭ ಸಂಭವ. ಕುಂಭ ಅಂದರೆ ಕೊಡ, ಕೊಡದಲ್ಲಿ ಅವರು ಸಂಭವ, ಅವರು ಉದ್ಭವಿಸಿದರು, ಜನಿಸಿದರು. ಆದ್ದರಿಂದ ಅವರಿಗೆ ಕುಂಭ ಸಂಭವ ಅಂತ ಹೆಸರು ಬರುತ್ತೆ. ಅಂತಹ ಕುಂಭ ಸಂಭವರಾದ ಅಗಸ್ತ್ಯ ಋಷಿಗಳ ಅದ್ಭುತ ಪವಾಡಗಳ ಬಗ್ಗೆ ಮಾತಾಡಬೇಕಾದರೆ ಗುರುಗಳ ಅನುಗ್ರಹ ಬೇಕೇ ಬೇಕು. ನಿಜವಾಗಲೂ ನಮ್ಮ ಋಷಿಮುನಿಗಳು ಎಂತಹ ಮಹಾನುಭಾವರು. ನಮ್ಮ ಜಗತ್ತು ಇವತ್ತು ನಡೀತಾ ಇರೋದೇ ಋಷಿಮುನಿಗಳ ಒಂದು ತಪಶಕ್ತಿಯಿಂದ. ಇವತ್ತು ಯಾರ್ಯಾರೋ ಇವತ್ತೇನು ಸಾಯನ್ಸು ಇವತ್ತೇನು ಹೇಳ್ತಾ ಇದೆ, ಎಲ್ಲವನ್ನೂ ಕೂಡ ಅದನ್ನು ಹಿಂದಿನ ಸಾವಿರಾರು ವರ್ಷಗಳ ಹಿಂದಿನ ಕಾಲದ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ. ಅಂತಹ ಋಷಿಮುನಿಗಳಲ್ಲಿ ಒಬ್ಬರಾದಂತಹ ಅಗಸ್ತ್ಯ ಋಷಿಗಳು, ನಮಗೆ ಅಗಸ್ತ್ಯ ಋಷಿಗಳು ಅಂದ ತಕ್ಷಣ ತಲೆಯಲ್ಲಿ ಬರೋದೇ ಸಮುದ್ರ ಪಾನ ಮಾಡಿದವರು ಅಂತ ಒಂದು ತಲೆಯಾಗ ವಿಷಯ ಬರುತ್ತೆ. ನಿಜವಾಗಲು ಎಂತಹ ಅದ್ಭುತ ಅದು, ಇಡೀ ಸಮುದ್ರವನ್ನೇ ಆಚಮನ ಮಾಡಿಬಿಟ್ರು ಅಗಸ್ತ್ಯರು. ಎಂತಹ ಅದ್ಭುತ, ಪರಮಾದ್ಭುತ. ಅಂತಹ ಅಗಸ್ತ್ಯ ಋಷಿಗಳ ಒಂದು ವಿಷಯದ ಬಗ್ಗೆ, ಅಗಸ್ತ್ಯ ಋಷಿಗಳ ಪವಾಡಗಳ ಬಗ್ಗೆ ಹೇಳೋದಾದರೆ, ನಮಗೆ ರಾಮಾಯಣ, ಮಹಾಭಾರತ, ಶ್ರೀಮನ್ ಮಹಾಭಾರತದಲ್ಲಿ, ಶ್ರೀಮದ್ ರಾಮಾಯಣದಲ್ಲಿ ಅವರ ಕಥೆಗಳು ಸಿಗುತ್ತವೆ. ರಾಮಾಯಣದ ಉತ್ತರಕಾಂಡದ ಒಂದು ಸಂದರ್ಭ, ಉತ್ತರಕಾಂಡದಲ್ಲಿ ಅಗಸ್ತ್ಯರದ್ದೇ ಎಷ್ಟೋ ವಿಷಯಗಳು ಸಿಗುತ್ತೆ ಅಗಸ್ತ್ಯ ಋಷಿಗಳದ್ದು. ಶ್ರೀಮನ್ ಮಹಾಭಾರತದಲ್ಲಿ ಯುಧಿಷ್ಠಿರನ ಪ್ರಶ್ನೆಗೆ ಲೋಮಶರು ಉತ್ತರ ಕೊಡುವ ರೀತಿಯಲ್ಲಿ ಅಗಸ್ತ್ಯರ ಕಥೆಗಳು ನಮಗೆ ಸಿಗುತ್ತವೆ. ಅಂತಹ ಅಗಸ್ತ್ಯ ಋಷಿಗಳ ಒಂದು ಪವಾಡಗಳಲ್ಲಿ ಅನೇಕ ಪವಾಡಗಳಿವೆ. ಆ ಪವಾಡಗಳಲ್ಲಿ ಒಂದು ಮೂರ್ನಾಲ್ಕು ನಾವು ಮಹತ್ವಗಳ ಒಂದು ಪವಾಡಗಳನ್ನು ನೋಡಬಹುದು. ಒಂದು ವಾತಾಪಿ ಎಂಬ ಅಸುರನನ್ನು ಜೀರ್ಣ ಮಾಡಿಕೊಂಡಿದ್ದು, ಮತ್ತೆ ವಿಂಧ್ಯ ಪರ್ವತವನ್ನು ಸೊಕ್ಕನ್ನು ಮುರಿದದ್ದು, ಮತ್ತೊಂದು ಇಡೀ ಸಮುದ್ರವನ್ನೇ ಪಾನ ಮಾಡಿದ್ದು. ಹಾಗೆ ಇನ್ನೂ ಘಟನೆ ಹೇಳೋದಾದರೆ, ರಾಮ ರಾವಣರ ಯುದ್ಧದ ಕಾಲದಲ್ಲಿ ಶ್ರೀರಾಮಚಂದ್ರ ದೇವರಿಗೆ ಅಗಸ್ತ್ಯರು ಉಪದೇಶ ಮಾಡ್ತಾರೆ. ಆದಿತ್ಯ ಹೃದಯವನ್ನು ಉಪದೇಶ ಮಾಡುವಂತಹ ಕಥೆ ಸಿಗುತ್ತೆ ನಮಗೆ. ಅಂದರೆ ಅವರು ಉಪದೇಶ ಮಾಡಿದ್ದಾರೆ ಅಂತ ಜಗತ್ತಿಗೋಸ್ಕರ, ಹೀಗೆ ಜಗತ್ತು ಎಲ್ಲ ಉಪದೇಶವನ್ನು ಕೇಳಲಿ ಎಂಬ ಭಾವನೆಯಿಂದ ಅಗಸ್ತ್ಯರ ಉಪದೇಶ ನಮಗೆ ಸಿಗುತ್ತೆ. ಅಂತಹ ಅಗಸ್ತ್ಯ ಋಷಿಗಳ ಮಹತ್ವವನ್ನು ವೈಭವದಿಂದ ನಮ್ಮ ಪುರಾಣ, ನಮ್ಮ ಗ್ರಂಥಗಳು ವರ್ಣನೆ ಮಾಡುತ್ತೆ. ಅದ್ಭುತ ಋಷಿಗಳು ಅಗಸ್ತ್ಯ ಋಷಿಗಳು, ಮಂತ್ರಗಳ ದೃಷ್ಟಾರರು, ಮಂತ್ರಗಳನ್ನು ಕಂಡುಹಿಡಿದವರು. ಅಂತಹ ಅಗಸ್ತ್ಯ ಋಷಿಗಳು ಅವರ ಮಹಿಮೆಯನ್ನು ಯಥಾಶಕ್ತಿಯಾಗಿ ಚಿಂತನೆ ಮಾಡೋಣ. ವಾತಾಪಿ ಎಂಬ ಅಸುರನನ್ನು ಜೀರ್ಣ ಮಾಡಿಕೊಂಡಿರುವಂತಹ ಒಂದು ಕಥೆ ಸಿಗುತ್ತೆ ನಮಗೆ. ಏನಂದರೆ, ಹಿಂದೆ ಒಬ್ಬ ದೈತ್ಯ ಇದ್ದ, ಅವನ ಹೆಸರು ಇಲ್ವಲ ಅಂತ. ಇಲ್ವಲ ಅಂತ ಒಬ್ಬ ದೈತ್ಯ, ದ್ವಿತೀಯ ಮಗನಾದ್ದರಿಂದ ಅವ ದೈತ್ಯ. ದೈತ್ಯರು ಅಂತ ಯಾರು ಇರ್ತಾರೋ ಅಲ್ಲ, ದ್ವಿತೀಯ ಮಕ್ಕಳೇ. ಅಂತಹ ಇಲ್ವಲ ತಾನು ವಾತಾಪಿ ಅಂತ ಒಂದು ತಮ್ಮನೊಂದಿಗೆ ಇದ್ದ. ಅವ ಇಲ್ವಲ ಏನ್ಮಾಡಿದ ಅಂದರೆ, ಒಬ್ಬ ಬ್ರಾಹ್ಮಣರನ್ನ ಕುರಿತು ಹೋಗಿ ಕೇಳಿದ,
ಎಲೋ ಬ್ರಾಹ್ಮಣರೇ, ನನಗೆ ಇಂದ್ರನಿಗೆ ಸಮಾನನಾದ ಒಬ್ಬ ಮಗನನ್ನ ಕರುಣಿಸಿರಿ ಅಂತ ಬ್ರಾಹ್ಮಣರಿಗೆ ಹೋಗಿ ಕೇಳಿದ. ತಪಸ್ವಿ ಬ್ರಾಹ್ಮಣರು, ತಪಶಕ್ತಿ ಉಳ್ಳಂತ ಒಬ್ಬ ಬ್ರಾಹ್ಮಣರಿಗೆ ಕೇಳಿದಾಗ ಆ ಬ್ರಾಹ್ಮಣರು ಹೇಳ್ತಾರೆ, ಏ ಅದೆಲ್ಲ ಸಾಧ್ಯ ಆಗೋದಿಲ್ಲ, ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಷ್ಟು ಹೇಳಿದಾಗ ಸಿಟ್ಟು ಬರುತ್ತೆ ಆ ಬ್ರಾಹ್ಮಣರ ಮೇಲೆ. ಯಾರಿಗೆ? ಇಲ್ವನಲ್ಲಿಗೆ, ದೈತ್ಯನಿಗೆ. ಅದಕ್ಕವ ಸಿಟ್ಟು ಬಂದು ಏನು ಮಾಡಿದ, ಬ್ರಹ್ಮಹತ್ಯೆ ಮಾಡಲಿಕ್ಕೆ ಶುರು ಮಾಡಿದ. ಯಾರ್ಯಾರು ಬ್ರಾಹ್ಮಣರು ಅಂತ ಇರ್ತಾರೋ, ಒಬ್ಬ ಬ್ರಾಹ್ಮಣನ ಮೇಲೆ ಸಿಟ್ಟಿನಿಂದ ಅನೇಕ ಬ್ರಾಹ್ಮಣರ ಹತ್ಯವನ್ನ ಮಾಡಲಿಕ್ಕೆ ಶುರು ಮಾಡಿದ. ಅನೇಕ ಬ್ರಾಹ್ಮಣರು. ಅವ ಯಾವ ಥರ ಹತ್ಯೆ ಮಾಡ್ತಾ ಇದ್ದ ಅಂದರೆ, ಬ್ರಾಹ್ಮಣರನ್ನ ಭೋಜನಕ್ಕೆ ಕರೀತಿದ್ದ ಅಂತೆ. ಬ್ರಾಹ್ಮಣರನ್ನ ಭೋಜನಕ್ಕೆ ಕರೆದಾಗ ಅವರಿಗೆಲ್ಲ ಭೋಜನವನ್ನ ಕೊಟ್ಟು, ಭೋಜನವನ್ನು ಏನು ಕೊಡ್ತಿದ್ದ ಅಂದರೆ, ತಮ್ಮನಾದಂಥ ವಾತಾಪಿಯನ್ನೇ ಆಹಾರವನ್ನಾಗಿ ಕೊಡ್ತಿದ್ದ ಅಂತೆ. ಅವರಿಗೆಲ್ಲ ಆಹಾರ ಸ್ವೀಕಾರ ಮಾಡಲಿಕ್ಕೆ ವಾತಾಪಿಯನ್ನೇ ಆಹಾರ ರೂಪದಲ್ಲಿ ಮಾಡಿ ಅವರಿಗೆ ಕರುಣಿಸ್ತಿದ್ದ, ಅವರಿಗೆ ಕೊಡ್ತಿದ್ದ. ಬ್ರಾಹ್ಮಣರು ಊಟ ಮಾಡ್ತಾ ಇದ್ರು. ಆಮೇಲೆ ಇಲ್ವಲ ಏನು ಮಾಡ್ತಾ ಇದ್ದ, ಎಲೋ ವಾತಾಪಿ ತಮ್ಮನೇ ಹೊರಗೆ ಬಾ ಅಂತ. ಮತ್ತು ಊಟ ಮಾಡಿದಾಗ ವಾತಾಪಿ ಒಳಗೆ ಹೋಗಿರ್ತ, ಆಹಾರ ರೂಪದಿಂದ ಒಳಗೆ ಹೋಗಿರ್ತಿದ್ದ. ಅದಕ್ಕೆ ಬ್ರಾಹ್ಮಣರ ಹೊಟ್ಟೆಯಿಂದ ಹೊರಗೆ ಬಾ ಅಂತ ಇಲ್ವಲ ಕರೆದಾಗ ತಕ್ಷಣದಲ್ಲಿ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಿದ್ದ. ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಿದ್ದ ಯಾರು? ಆ ವಾತಾಪಿ. ಇನ್ನ ಪಾಪ ಬ್ರಾಹ್ಮಣರ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರೋದಾದ್ರೆ ಏನಾಗುತ್ತೆ? ಬ್ರಾಹ್ಮಣರ ಹತ್ಯೆನ ಆಗುತ್ತೆ. ಹೀಗೆ ಎಲ್ಲ ಬ್ರಾಹ್ಮಣರನ್ನ ಕರೆಯೋದು, ವಾತಾಪಿಯನ್ನು ಒಳಗೆ ಕಳಿಸೋದು, ಅವನನ್ನ ಕರೆಯೋದು. ಅವನ ಮಾಯಾಶಕ್ತಿ ಹಂಗಿತ್ತು, ಇಲ್ವಲನ ಮಾಯಾಶಕ್ತಿ ಆ ಥರ ಇತ್ತು. ಆ ಒಂದು ಶಕ್ತಿಯಿಂದ ಅವ ಏನ್ ಮಾಡ್ತಾ ಇದ್ದ, ಪ್ರತಿದಿನ ಹೀಗೆ ಬ್ರಾಹ್ಮಣರನ್ನ ಊಟಕ್ಕೆ ಕರೆದು ವಾತಾಪಿಯನ್ನು ಒಳಗೆ ಕಳಿಸಿ ಹೊರಗೆ ಕರಿತಾ ಇದ್ದ. ವಾತಾಪಿ ಹೊರಗೆ ಬರ್ತಿದ್ದ. ಅದು ಆ ಒಂದು ಕಾರ್ಯದಿಂದ ಎಲ್ಲ ಬ್ರಾಹ್ಮಣರ ಹತ್ಯೆ ಆಗಲಿಕ್ಕೆ ಶುರುವಾಯಿತು. ಹೀಗೆ ಇಷ್ಟು ಇರುವಾಗ ಅಗಸ್ತ್ಯ ಋಷಿಗಳು ಅಡ್ಡಾಡ್ತಾ ಇರ್ತಾರೆ. ಅಗಸ್ತ್ಯ ಋಷಿಗಳು ಹೀಗೆ ಸಂಚಾರ ಮಾಡ್ತಾ ಇರುವಾಗ ಒಂದು ಕಡೆಗೆ ಒಂದು ಬಾವಿಯಲ್ಲೋ ಒಂದು ಕೊಳದಲ್ಲಿಯೋ ತಲೆ ಕೆಳಗೆ ಮಾಡಿ ಎಲ್ಲ ಇರುವಂಥ ಒಂದು ಜನರು ಇರುವಂಥ ದೃಶ್ಯವನ್ನು ನೋಡ್ತಾರೆ. ಯಾರಿವರು ಅಂತ ಹತ್ರ ಹೋದಾಗ ಅವರು ತಮ್ಮ ಪಿತೃದೇವತೆಗಳು. ತಮ್ಮ ಪಿತೃದೇವತೆಗಳಿಗೆ ಸದ್ಗತಿ ಆಗಿರೋದಿಲ್ಲ. ಸದ್ಗತಿ ಆಗಲಾರದ ಕಾರಣಕ್ಕೆ ತಲೆ ಕೆಳಗಾಗಿ ಸದ್ಗತಿ ಆಗಲಾರ್ದಂಗೆ ಅಲ್ಲಲ್ಲೇ ಓಡಾಡ್ತಾ ಇರ್ತಾರೆ. ಈ ದೃಶ್ಯವನ್ನು ಅಗಸ್ತ್ಯರು ಕೇಳಿದಾಗ, ಯಾರು ನೀವು ಅಂತ ಕೇಳಿದಾಗ ಅದಕ್ಕೆ ಅವರು ಹೇಳ್ತಾರೆ, ನಾವು ನಿಮ್ಮ ಪಿತೃದೇವತೆಗಳು. ನಿನ್ನ ಪಿತೃದೇವತೆಗಳು ನಮಗೆ ಸದ್ಗತಿಯಾಗಿಲ್ಲ, ಯಾಕೆಂದರೆ ನಿನಗೆ ಮಕ್ಕಳಾಗಿಲ್ಲ. ನಿನಗೆ ಮಕ್ಕಳಾಗೋ ತನಕ ನಮಗೆ ಸದ್ಗತಿ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿನ್ನ ಮಕ್ಕಳಾಗಿಲ್ಲ ಅಂದರೆ ನಿನಗೂ ಸದ್ಗತಿ ಆಗೋದಿಲ್ಲ. ಆದ್ದರಿಂದ ಮೊದಲಿಗೆ ಮಕ್ಕಳನ್ನು ಮಾಡು, ಅದಕ್ಕಿಂತ ಮುಂಚೆ ವಿವಾಹವನ್ನು ಮಾಡಿಕೋ ಅಂತ ಆ ಪಿತೃದೇವತೆಗಳು ಹೇಳ್ತಾರೆ. ಸರಿ ಅಂತ ಹೇಳಿ ಅಗಸ್ತ್ಯರು ಏನು ಮಾಡ್ತಾರೆ, ತಮಗೆ ಕನ್ಯಾ ಕೊಡಬೇಕಲ್ಲ, ಯಾರಾದರೂ ಕನ್ಯಾ ಕೊಡ್ತಾರಾ ಅಂತ ಒಬ್ಬೊಬ್ಬರ ಹತ್ರ ಹೋಗಿ ಕೇಳಿದಾಗ ಕನ್ಯಾ ಸಿಗುತ್ತೆ. ಆ ಕನ್ಯಾಳನ್ನು ಮದುವೆ ಆಗ್ತಾರೆ ಯಾರು? ಅಗಸ್ತ್ಯ ಋಷಿಗಳು. ಒಬ್ಬಳನ್ನು ವಿದರ್ಭ ದೇಶದವಳಾದ ಆ ಕುಂಭ ಸಂಭವರಾದಂತಹ ಅಗಸ್ತ್ಯ ಋಷಿಗಳು ವಿದರ್ಭ ದೇಶದ ಒಂದು ಹೆಣ್ಣನ್ನು, ವಿದರ್ಭರಾಜನ ಮಗಳನ್ನು ಮದುವೆ ಆಗ್ತಾರೆ. ಅಂತಹ ಮದುವೆ ಆದ ಮೇಲೆ ಆ ವಿದರ್ಭರಾಜ ತಾನು ಮದುವೆ ಮಾಡಿಕೊಡ್ತಾನೆ, ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟಾದ ಮೇಲೆ ಆ ಮಗಳನ್ನು ಅಗಸ್ತ್ಯ ಋಷಿಗಳು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಹೀಗೆ ತಮ್ಮ ಆಶ್ರಮದಲ್ಲಿ ತಾವು ಇರುತ್ತಾರೆ. ತಮ್ಮ ಆಶ್ರಮದಲ್ಲಿರುವಾಗ ಆಶ್ರಮಕ್ಕೆ ತಕ್ಕಂತೆ ಅವರೂ ಕೂಡ ಆ ಅಗಸ್ತ್ಯ ಋಷಿಗಳಿಗೆ ತಕ್ಕಂತೆ ಆ ಹೆಂಡತಿ, ಆ ವಿದರ್ಭರಾಜನ ಮಗಳು, ಅವಳ ಹೆಸರು ಲೋಪಾಮುದ್ರ. ಅಂತಹ ಲೋಪಾಮುದ್ರ ತಾನು ತನ್ನ ಗಂಡನಿಗೆ ತಕ್ಕಂತೆ ತಾನು ಎಷ್ಟು ವೈಭವದ ಜೀವನವನ್ನು ಮಾಡಿರ್ತಾಳೆ. ಅವಳು ತನ್ನ ಅಪ್ಪನ ವಿದರ್ಭರಾಜನ ಆಸ್ಥಾನದಲ್ಲಿ ಎಷ್ಟು ಸೇವಕಿಯರು, ಅವಳಿಗೆ ಎಂತೆಂಥ ಆಭರಣಗಳು ಹಾಕೊಂಡಿರ್ತಾಳೆ. ಆದರೆ ಗಂಡನಿಗೆ ತಕ್ಕಂತೆ ನಾ ಇರಬೇಕು ಅಂತ ಹೇಳಿ ಎಲ್ಲವನ್ನ ತ್ಯಾಗ ಮಾಡ್ತಾಳೆ. ಆಗ ಹೀಗೆ ಇರುವಾಗ ಅವಳ ಸೇವೆಗೆ ಸಂತೋಷಪಟ್ಟು ನಿಂಗೇನು ಬೇಕು ಕೇಳು ಅಂತ ಕೇಳಿದಾಗ ಅದಕ್ಕೆ ಲೋಪಾಮುದ್ರ ಹೇಳ್ತಾಳೆ, ನನಗೆ ನಿಮ್ಮ ಸಂಪತ್ತಿಂದ ಕೂಡಿದವರಾಗಿರಬೇಕು, ನೀವು ಕೂಡ ಶ್ರೀಮಂತರಾಗಬೇಕು ಎಂಬ ಆಸೆ ನನಗಿದೆ ಅಂತ ಲೋಪಾಮುದ್ರ ಹೇಳಿದಾಗ, ಸರಿ ಶ್ರೀಮಂತಿಕೆ ಆಗಬೇಕು, ಶ್ರೀಮಂತಿಕೆ ಬರಬೇಕು, ಧನ ಸಿಗಬೇಕು ಅಂತ ಹೇಳಿ ಧನ ಹುಡುಕೋತ ಹೋಗ್ತಾರೆ ಅಗಸ್ತ್ಯ ಋಷಿಗಳು.
ಧನ ಎಲ್ಲಿ ಸಿಗುತ್ತೆ, ಧನ ಎಲ್ಲಿ ದುಡ್ಡು ಯಾರು ಕೊಡ್ತಾರೆ ಅಂತ ಹೀಗೆ ಹುಡುಕ್ತಾ ಹುಡುಕ್ತಾ ಅನೇಕ ರಾಜರ ಹತ್ರ ಹೋದಾಗ ಎಲ್ಲಿಯೂ ಸಿಗಲಾರದಾಗ ಅವಾಗ ಸುದ್ದಿ ಬರುತ್ತೆ, ಇಲ್ಲ ದೇಶದಲ್ಲಿ ಇಲ್ವಲ ಎಂಬ ಒಬ್ಬ ರಾಜ ಇದ್ದಾನೆ, ಅವ ತುಂಬ ಧನವಂತನಿದ್ದಾನೆ, ಅವನ ಹತ್ರ ಹೋಗಿ ಕೇಳಿದ್ರೆ ಸಿಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಅಗಸ್ತ್ಯ ಋಷಿಗಳು ತಾವು ಇಲ್ವಲನ ರಾಜನ ಪಟ್ಟಣಕ್ಕೆ ಬರ್ತಾರೆ. ಆ ಇಲ್ವಲ ಅಂದ್ರೆ ಅವನೇ ಈಗ ವಾತಾಪಿ ಕಥೆ ಕೇಳ್ತಾ ಇದ್ವಲ್ಲ, ಆ ವಾತಾಪಿ ತಮ್ಮನನ್ನ ಒಳಗೆ ಕಳಿಸ್ತಿದ್ದ, ಹೊರಗೆ ಕರೀತಿದ್ದ, ಅಂತಹ ಇಲ್ವಲನ ಪಟ್ಟಣಕ್ಕೆ ಬರ್ತಾರೆ. ಬಂದಂತ ಅಗಸ್ತ್ಯರನ್ನ ಸ್ವಾಗತ ಮಾಡ್ತಾನೆ. ಅಷ್ಟೊತ್ತಿಗೆ ಎಲ್ಲ ಕತೆ ಗೊತ್ತಾಗಿರುತ್ತೆ ಅವರಿಗೂ ಕೂಡ. ಆ ಅಗಸ್ತ್ಯರಿಗೆ ಹಾಗೆ ಎಲ್ಲರಿಗೂ ಮಾಡುವ ಹಾಗೆ ಅಗಸ್ತ್ಯ ಋಷಿಗಳಿಗೂ ತಾನು ಊಟವನ್ನ ಕೊಡ್ತಾನೆ, ವಾತಾಪಿಯನ್ನೇ ಊಟವನ್ನ ಕೊಡ್ತಾನೆ, ಆಹಾರವನ್ನಾಗಿ ಕೊಡ್ತಾನೆ. ಅದನ್ನು ಆ ಅಗಸ್ತ್ಯ ಋಷಿಗಳು ಸ್ವೀಕಾರ ಮಾಡ್ತಾರೆ. ವಾತಾಪಿ ಹೊರಗೆ ಬಾ ಅಂತ ಇಲ್ವಲ ಕರೀತಾನೆ, ಆದರೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಜೀರ್ಣ ಆಗ್ಬಿಟ್ಟಿದ್ದಾನೆ, ಅಗಸ್ತ್ಯ ಋಷಿಗಳ ಒಂದು ಗರ್ಭದಲ್ಲಿ ಜೀರ್ಣ ಆಗ್ಬಿಟ್ಟಿದ್ದಾನೆ. ಎಂತ ಅದ್ಭುತ ಇದು! ಆವಾಗ ಅಗಸ್ತ್ಯ ಋಷಿಗಳು ಓಬ್ ಅಂತ ಹೇಳಿ, ನಾವು ತೆಗಿತೇವಲ್ಲ ಹಾಗೆ ಓಬ್ ಅಂತ ತೆಗೆದ್ರಂತೆ. ಆಗ ಇಲ್ವಲ ತುಂಬ ಆಶ್ಚರ್ಯಪಟ್ಟು ಕೇಳಿಕೊಂಡ, ನಿಮಗೇನು ಬೇಕು ಕೇಳಿ, ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀರಿ ಅಂತೆಲ್ಲ ಕೇಳಿದಾಗ ಆ ಎಲ್ಲ ವೃತ್ತಾಂತವನ್ನು ಅವರು ಹೇಳುತ್ತಾರೆ. ಈ ಕಥೆಯನ್ನು ನಾವು ಕೇಳುತ್ತೇವೆ, ಮಹಾಭಾರತದಲ್ಲಿ ಸಿಗುತ್ತೆ ನಮಗೆ, ಅನೇಕ ಪುರಾಣಗಳಲ್ಲಿಯೂ ಸಿಗುತ್ತೆ. ಅಂತಹ ವಾತಾಪಿ ಎಂಬ ಅಸುರನನ್ನೇ ಜೀರ್ಣ ಮಾಡಿಕೊಂಡಂತಹ ಮಹಾನುಭಾವರು ಅದು ಅಗಸ್ತ್ಯ ಋಷಿಗಳು. ಎಂತ ಅದ್ಭುತ ಪವಾಡ ಇದು! ಆಮೇಲೆ ಮತ್ತೊಂದು ನಾವು ಕತೆ ಕೇಳುವಾಗ ಇನ್ನೊಂದು ಅದ್ಭುತ ಪವಾಡ ಅಗಸ್ತ್ಯ ಋಷಿಗಳದ್ದು ಏನಂದ್ರೆ, ಈ ಸೂರ್ಯ ಸಂಚಾರ ಮಾಡ್ತಾನೆ. ಸೂರ್ಯ ಪ್ರತಿದಿನ ಪೂರ್ವಕ್ಕೆ ಬರ್ತಾನೆ, ಉದಯ ಆಗ್ತದೆ, ಉದಯ ಆಗ್ತಾನೆ, ಮತ್ತೆ ಹೋಗ್ತಾನೆ, ಅಸ್ತ ಆಗ್ತಾನೆ, ಹೀಗೆ ಸೂರ್ಯನ ಸಂಚಾರ ಇರೋದು. ಆ ಸೂರ್ಯದೇವ ತಾನು ಮೇರುವಿಗೆ ಪ್ರದಕ್ಷಿಣೆ ಹಾಕ್ತಾನೆ. ಮೇರು ಪರ್ವತ, ಅದು ಬಂಗಾರಮಯವಾದಂತಹ ಪರ್ವತ, ಅಂತಹ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇರ್ತಾನೆ, ಅದೇ ಅವನ ಸಂಚಾರ. ಇದನ್ನು ನೋಡಿ ವಿಂಧ್ಯ ಪರ್ವತ ಏನ್ ಮಾಡುತ್ತೆ ಅಂದ್ರೆ, ಹೇ ಸೂರ್ಯ, ನೀನು ಬರೇ ಮೇರುವಿಗಷ್ಟೇ ಪ್ರದಕ್ಷಿಣೆ ಅಲ್ಲ, ನನಗೂ ಪ್ರದಕ್ಷಿಣೆ ಮಾಡಬೇಕು, ನೀನು ಇನ್ಮೇಲಿಂದ ನನಗೂ ಪ್ರದಕ್ಷಿಣೆ ಮಾಡು ಅಂತ ವಿಂಧ್ಯ ಪರ್ವತ ಕೇಳ್ಕೊಳ್ತದೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಲ್ಲ ವಿಂಧ್ಯ ಪರ್ವತ, ನಾ ಹೇಗೆ ಅದನ್ನ ಅಡ್ಡಾಳಿಕ್ ಸಾಧ್ಯ? ನನಗೆ ದೇವರು ಒಂದು ಮಾರ್ಗ ಹಾಕಿ ಕೊಟ್ಟಿದ್ದಾನೆ. ದೇವರು ಹೀಗೆ ಹಿಂಗೆ ಹೋಗ್ಬೇಕು, ಮೇರು ಪರ್ವದಿಂದ ಪ್ರದಕ್ಷಿಣೆ ಮಾಡೇನೆ ಈ ಕಡೆ ಹೋಗ್ಬೇಕು ಅಂತ ದೇವರು ಒಂದು ಮಾರ್ಗ ಹಾಕಿ ಕೊಟ್ಟಿದ್ದಾನೆ, ಮಾರ್ಗ ಸೂಚನೆ ಮಾಡಿದ್ದಾನೆ. ಆ ಪ್ರಕಾರವಾಗಿ ನಾನು ಅಡ್ಡಾಡವ, ಎಲ್ಲಿ ಬೇಕಾದ್ರೂ ಅಡ್ಡಾಳಿಕ್ ನಂಗೆ ಆಗೋದಿಲ್ಲ, ದೇವರ ಪ್ರಕಾರ ದೇವರ ಆಜ್ಞೆಯಂತೆ ನಾನು ಹೋಗುವವ ಅಂತ ಇಷ್ಟು ತಾನು ಹೇಳ್ತಾನೆ. ಆಗ ವಿಂಧ್ಯ ಪರ್ವತಕ್ಕೆ ಸಿಟ್ಟು ಬರುತ್ತೆ, ಹೇ ನಾ ಇಷ್ಟು ಹೇಳಿದ್ರು ನೀನು ಸಂಚಾರ ನನ್ನ ಸುತ್ತಲೂ ಪ್ರದಕ್ಷಿಣೆ ಹಾಕೋದಿಲ್ವಾ ಅಂತ ಹೇಳಿ ತಾನು ಏನ್ ಮಾಡುತ್ತೆ ಅಂದ್ರೆ, ವಿಂಧ್ಯ ಪರ್ವತ ಚೆನ್ನಾಗಿ ಬೆಳೆಯುತ್ತದೆ. ವಿಂಧ್ಯ ಪರ್ವತ ದೊಡ್ಡದಾಯಿತು, ಎಲ್ಲಿವರೆಗೂ ಆ ಸೂರ್ಯನ ಸಂಚಾರ ಆಗ್ಲಿಕ್ಕೆ ಬರಲಾದ ಹಾಗೆ ಅಷ್ಟು ದೊಡ್ಡದಾಗಿ ಬೆಳೆತು ವಿಂಧ್ಯ ಪರ್ವತ, ಸೂರ್ಯನ ತನಕ ಬೆಳೀತು. ಆಗ ಏನಾಯಿತು, ಬೆಳೆತು ಅಂತ ಆದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಸಂಚಾರ ಮಾಡಲಿಕ್ಕೆ ಇಲ್ಲ ಆದಂಗಾಯಿತು, ಸಂಚಾರ ಮಾಡಲಿಕ್ಕೆ ಕಷ್ಟ ಆಗೋಯ್ತು, ಅಷ್ಟು ಬೆಳೀತು ವಿಂಧ್ಯ ಪರ್ವತ. ಇದನ್ನ ಸೂರ್ಯಚಂದ್ರರು ಹೋಗಿ ದೇವತೆಗಳು ಹೋಗಿ ಎಲ್ಲ ಪ್ರಾರ್ಥನೆ ಮಾಡಿದರು. ಅಗಸ್ತ್ಯ ಋಷಿಗಳ ಹತ್ರ ಬರ್ತಾರೆ, ಅಗಸ್ತ್ಯ ಋಷಿಗಳೇ ಹೀಗಾಗಿದೆ, ಕುಂಭಸಂಭವರಾದಂತಹ ಅಗಸ್ತ್ಯ ಋಷಿಗಳೇ ನೀವೇ ಏನಾದರೂ ಇದಕ್ಕೆ ಪರಿಹಾರವನ್ನು ಮಾಡಿ ಎಂದಾಗ ಅದಕ್ಕೆ ಅಗಸ್ತ್ಯ ಋಷಿಗಳು ತಾವು ಹೇಳುತ್ತಾರೆ, ವಿಂಧ್ಯ ಪರ್ವತದ ಹತ್ರ ಬರುತ್ತಾರೆ. ವಿಂಧ್ಯ ಪರ್ವತದ ಹತ್ರ ಬಂದು ಅದನ್ನು ಉದ್ದ ಬೆಳೆದಂತಹ ಎತ್ತರವಾಗಿ ಬೆಳೆದಂತಹ ಆ ವಿಂಧ್ಯ ಪರ್ವತವನ್ನು ನೋಡ್ತಾರೆ. ಆ ವಿಂಧ್ಯ ಪರ್ವತವನ್ನು ಕುರಿತು ಮಾತಾಡ್ತಾರೆ ಅಗಸ್ತ್ಯ ಋಷಿಗಳು, ಎಲೋ ವಿಂಧ್ಯ ಪರ್ವತ, ನಾನು ಹೋಗ್ತಾ ಇದ್ದೇನೆ, ಯಾತ್ರಾರ್ಥಿಯಾಗಿ ಹೋಗ್ತಾ ಇದ್ದೇನೆ, ಜೊತೆಗೆ ನನ್ನ ಪತ್ನಿ ಲೋಪಾಮುದ್ರನು ಇದ್ದಾಳೆ. ಹೀಗೆ ಹೋಗ್ತಾ ಇರುವಾಗ ನೀನು ಇಷ್ಟು ಉದ್ದದಾಗಿ ಬೆಳೆದ್ಬಿಟ್ರೆ ನಾ ಹೇಗೆ ದಾಟ್ಲಿ, ನನ್ನ ದಾಟ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಅಗಸ್ತ್ಯರ ಕೇಳಿದಾಗ ಆ ಅಗಸ್ತ್ಯರ ಮೇಲಿನ ಭಕ್ತಿಯಿಂದ, ಅಗಸ್ತ್ಯ ಋಷಿಗಳ ಮೇಲಿನ ಒಂದು ಪ್ರೀತಿಯಿಂದ ವಿಂಧ್ಯ ಪರ್ವತ ಹೇಳುತ್ತೆ, ಅಗಸ್ತ್ಯ ಋಷಿಗಳೇ ಯಾಕೆ ಕಾಳಜಿ ಮಾಡ್ತೀರಿ, ನಾ ನಿಮ್ಗೆ ದಾರಿ ಮಾಡಿ ಕೊಡ್ತೇನೆ ಅಂತ. ಆ ವಿಂಧ್ಯ ಪರ್ವತ ಏನ್ ಮಾಡ್ತದೆ, ಆರಾಮಾಗಿ ಮಲಗ್ಬಿಡುತ್ತದೆ. ಎತ್ತರವಾದ ವಿಂಧ್ಯ ಪರ್ವತ ಅಗಸ್ತ್ಯ ಋಷಿಗಳ ಮುಂದೆ ಮಲಗ್ಬಿಡುತ್ತೆ, ಅದು ಸಣ್ಣದಾಯ್ತು, ಅಗಸ್ತ್ಯ ಋಷಿಗಳೇ ನೀವು ದಾಟ್ಕೊಂಡು ಹೋಗ್ಬೋದು ಅಂತ. ಸರಿ, ಅವಾಗ ಅಗಸ್ತ್ಯ ಋಷಿಗಳು ಹೋಗುವಾಗ ಒಂದು ಮಾತು ಹೇಳ್ತಾರೆ, ನಾನು ಬರೋ ತನಕ, ಮತ್ತೆ ವಾಪಸ್ ಬರ್ತೇನೆ, ಬರೋ ತನಕ ನೀನು ಹೇಳಬೇಡ, ಹೀಗೇ ಕೂತಿರು ಅಂತ ಮಾತನ್ನು ಹೇಳಿ ಹೋಗ್ತಾರೆ. ಅಗಸ್ತ್ಯ ಋಷಿಗಳು ಹೋದ್ರು ಅಷ್ಟೇ, ವಾಪಸ್ ಬರಲೇ ಇಲ್ಲ.
ಬರಲೇ ಇಲ್ಲ ಅಂದಮೇಲೆ ಪಾಪ ಅವ್ರ ಮಾತಿಗೆ ಗೌರವ ಕೊಟ್ಟು ಆ ವಿಂಧ್ಯ ಪರ್ವತ ಹಾಗೆ ಮಲಗಿತು. ಆವಾಗ ದೇವತೆಗಳಿಗೆ ಸಂತೋಷ ಆಯಿತು. ದೇವತೆಗಳಿಗೆ ಸೂರ್ಯನಿಗೆ ಮತ್ತೆ ಸಂಚಾರ ಮಾಡಲಿಕ್ಕೆ, ಸೂರ್ಯ ಚಂದ್ರನಿಗೆ ಸಂಚಾರ ಮಾಡಲಿಕ್ಕೆ ಅನುಕೂಲ ಆಯಿತು. ಇಂತಹ ವಿಂಧ್ಯ ಪರ್ವತವನ್ನೂ ಕೂಡ ಒಂದು ಆ ವಿಂಧ್ಯ ಪರ್ವತದ ಸ್ವಕ್ಕನ್ನು ಮುರಿದಂತಹ ಮಹಾನುಭಾವರು ಅದು ಅಗಸ್ತ್ಯ ಋಷಿಗಳು. ಎಂತಹ ಮಹಾನುಭಾವರು ಅಂತಹ ಅಗಸ್ತ್ಯ ಋಷಿಗಳ ಮತ್ತೊಂದು ಕಥೆ ಏನಂದ್ರೆ, ಅದು ಸಮುದ್ರವನ್ನ ಪಾನ ಮಾಡಿದವರು, ಸಮುದ್ರವನ್ನೇ ಆಪೋಷಣ ಮಾಡಿದವರು. ಇದಂತೂ ಪರಮಾದ್ಭುತವಾದಂತಹ ಮಹಿಮೆ ಇದು ಅವರದ್ದು. ಯಾಕೆ ಅಂದ್ರೆ, ಯಾಕೆ ಆ ಪ್ರಸಂಗ ಬಂತು ಅಂದರೆ, ಈ ಪ್ರಶ್ನೆಯನ್ನ ಧರ್ಮರಾಜ ಲೋಮಶರಿಗೆ ಕೇಳಿರ್ತಾನೆ. ಅಲ್ಲ ಲೋಮಶರೇ, ಯಾಕೆ ಸಮುದ್ರವನ್ನ ಪಾನ ಮಾಡಿದ್ರವರು, ಅದನ್ನು ಹೇಳಿ ಅಂತ ಕೇಳಿದಾಗ ಲೋಮಶರು ಧರ್ಮರಾಜನಿಗೆ ಒಂದು ಕಥೆಯನ್ನೇ ಹೇಳುತ್ತಾರೆ. ಏನಂದ್ರೆ, ಇಂದ್ರ ವೃತ್ರಾಸುರನನ್ನ ಸಂಹಾರ ಮಾಡಿದ. ಹೇಗೆ ಅಂದ್ರೆ, ದಧೀಚಿ ಋಷಿಗಳ ಒಂದು ಅಸ್ಥಿಗಳಿಂದ ಆಯುಧವನ್ನು ತಯಾರ ಮಾಡಿಕೊಂಡು ಅವಾಗ ಆ ವೃತ್ರಾಸುರನ ಸಂಹಾರ ಮಾಡಿದ. ಆ ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕೆ ಏನಾಯಿತು ಅಂದ್ರೆ, ವೃತ್ರಾಸುರನ ಕಡೆಯವರು ಕಾಲೇಯರು ಅಂತ, ಆ ಕಾಲೇಯರು ಏನ್ ಮಾಡ್ತಾ ಇದ್ರು, ಅವರೆಲ್ಲ ವೃತ್ರಾಸುರನ ಒಂದು ಪಕ್ಷದಲ್ಲಿದ್ದವರು, ನಮ್ಮ ವೃತ್ರಾಸುರನ ಕೊಂದ್ರಲ್ಲ ಮಾಡ್ತೀವಿ ತಡಿ ಅಂಥೇಳಿ ದೇವತೆಗಳ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದೇವತೆಗಳ ಮೇಲೆ ಆಕ್ರಮಣ ಆಯಿತು. ಅಷ್ಟೇ ಅಲ್ಲ, ಎಲ್ಲ ಬ್ರಾಹ್ಮಣರಿಗೆ ತೊಂದರೆ ಕೊಡೋದು, ಊರಾಗ ಅಡ್ಡಾಡೋದು, ಬೆಳಿಗ್ಗೆ ಕಾಣಿಸೋದೇ ಇಲ್ಲ, ಬೆಳಿಗ್ಗೆ ಅಡ್ಕೊಂಡ್ಬಿಡೋದು, ಬೆಳಿಗ್ಗೆ ಕಾಣಲಾರ್ದಂಗೆ ಇರೋದು, ರಾತ್ರಿ ಬರೋದು, ಎಲ್ಲರ ಹತ್ಯೆ ಮಾಡೋದು, ಕಳತನ ಮಾಡೋದು, ಒಟ್ಟು ತ್ರಾಸ ಕೊಡೋದು ಎಲ್ಲರಿಗೂ ಕೂಡ, ಬ್ರಾಹ್ಮಣರಿಗೆ ಯಜ್ಞ ಆಗದಂತೆ ನೋಡ್ಕೊಳ್ಳೋದು. ಭೂಮಂಡಲದಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇದ್ರೆ, ದೇವತೆಗಳನ್ನು ಕುರಿತು ಯಜ್ಞ ಯಾಗಾದಿಗಳು ನಡೀತಾ ಇದ್ರೆ ಆಗ ದೇವತೆಗಳು ಸಂತೋಷ ಪಡ್ತಾರೆ, ಅನುಗ್ರಹ ಮಾಡ್ತಾರೆ, ಅವಾಗೆಲ್ಲ ಸರಿ ಇರುತ್ತೆ. ಆದರೆ ಯಜ್ಞ ಯಾಗಾದಿಗಳು ನಡೀಲಿಲ್ಲ ಅಂದರೆ, ದೇವತೆಗಳನ್ನು ಕುರಿತು ಯಜ್ಞಾಗಾದಿಗಳೇ ಇಲ್ಲ ಅಂದರೆ ದೇವತೆಗಳು ಯಾರಿಗೆ ಅನುಗ್ರಹ ಮಾಡಬೇಕು? ಆದ್ದರಿಂದ ಯಜ್ಞ ಯಾಗಾದಿಗಳು ಇಲ್ಲದಂಗಾಯಿತು, ದೇವತೆಗಳಿಗೆ ದೇವತೆಗಳ ಮೇಲೆ ಆಕ್ರಮಣ ಶುರು ಆಯಿತು. ಹೀಗೆಲ್ಲ ಆದಾಗ ಅದಕ್ಕೆ ಎಲ್ಲ ದೇವತೆಗಳು ಮತ್ತೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ, ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನಾ ಮಾಡ್ತಾರೆ, ಎಲ್ಲೋ ಬ್ರಹ್ಮದೇವರೇ ಹೀಗಾಗಿದೆ, ಏನು ಮಾಡೋದು? ಆದರೆ ಆ ಕಾಲೇಯರು ಬೆಳಗ್ಗೆ ಮಾತ್ರ, ಬೆಳಗ್ಗೆ ಕಾಣಿಸ್ಕೊಳ್ತಾನೆ ಇರಲಿಲ್ಲ, ಬೆಳಗ್ಗೆ ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ, ಆದರೆ ರಾತ್ರಿ ಮಾತ್ರ ಬರ್ತಿದ್ರು. ಬೆಳಗ್ಗೆ ಎಲ್ಲಿ ಹೋಗ್ತಿದ್ರು ಅಂದರೆ, ಬೆಳಗ್ಗೆ ಅಡಗಿಕೊಳ್ಳೋದು ಸಮುದ್ರದಲ್ಲಿ ಒಳಗೆ ಹೋಗ್ತಿದ್ರು, ಅವರು ಸಮುದ್ರದಲ್ಲಿ ಅಡಿಗೆ ಕುಡ್ಕೊಂಡ್ಬಿಡ್ತಿದ್ರು. ಅಂತಹ ಅಡಗೆ ಎಲ್ಲಿ ಕಾಲೇಯರು ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರು ಅವರನ್ನ ಕಣ್ಣಿಡಿಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅಂತಹ ವೀರರು ಅವರು ಕಾಲೇಯರು. ಅಂತಹ ಆ ಕಾಲೇಯರನ್ನ ಹೇಗಾದರೂ ಮಾಡಿ ಅವರನ್ನು ಕೊಲ್ಲಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ನೀವು ಅಗಸ್ತ್ಯ ಋಷಿಗಳ ಹತ್ರ ಹೋಗಿ, ಅವರಷ್ಟು ತಪಶಕ್ತಿಯಿಂದ ಅವರು ಆ ಕೆಲಸವನ್ನ ಮಾಡ್ತಾರೆ ಅಂದಾಗ, ಕಾಲೇಯರನ್ನ ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಅಗಸ್ತ್ಯ ಋಷಿಗಳನ್ನ ಪ್ರಾರ್ಥನೆ ಮಾಡ್ತಾರೆ. ಎಲ್ಲಾ ದೇವಾನುದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆ ಅಗಸ್ತ್ಯ ಋಷಿಗಳನ್ನು ಪ್ರಾರ್ಥನೆ ಮಾಡಿದಾಗ, ಸರಿ ಹಾಗೆ ಆಗಲಿ, ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ನಿಮಗೆ ನಾನು ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿ ದೇವತೆಗಳ ಜೊತೆಗೆ ಎಲ್ಲರನ್ನ ಕರೆದುಕೊಂಡು ಅಗಸ್ತ್ಯ ಋಷಿಗಳು ಸಮುದ್ರ ಹತ್ರ ಬರ್ತಾರೆ. ಆ ಸಮುದ್ರ ನೋಡ್ತಾ ಇರುವಾಗ ಅದ್ಭುತವಾದ ಘಟನೆಯನ್ನ, ಚರಿತ್ರೆಯನ್ನ ತೋರಿಸ್ತಾರೆ ಆ ಅಗಸ್ತ್ಯ ಋಷಿಗಳು. ಆ ಕಥೆಯನ್ನ ಮಹಾಭಾರತ ವರ್ಣನೆ ಮಾಡುತ್ತೆ. ಏವ ಮುಕ್ತ್ವಾ ವಚನಂ ಮೈತ್ರಾವರುಣಿರಚ್ಯುತಃ ಸಮುದ್ರಮಪಿ ಬತ್ಕ್ರುದ್ಧಃ ಸರ್ವ ಏವಂ ಕ್ರುದ್ಧಃ. ಈ ರೀತಿಯಾಗಿ ಆ ಅಗಸ್ತ್ಯ ಋಷಿಗಳು ದೇವತೆಗಳು ಕೇಳಿಕೊಂಡಂತೆ ಅವರೇನು ಮಾಡ್ತಾರೆ ಅಂದರೆ, ಆ ಸಮುದ್ರವನ್ನು ಪಾನ ಮಾಡ್ತಾರೆ. ಸರ್ವಲೋಕಸ್ಯ ಪಶ್ಯತಃ, ಎಲ್ಲರೂ ನೋಡ್ತಾ ಇರೋ ಹಾಗೆ ಎಲ್ಲರೂ ನೋಡ್ತಾ ಇರೋ ಹಾಗೆಯೇ ಆ ಪಾನವನ್ನು ಮಾಡ್ತಾರೆ ಅಗಸ್ತ್ಯ ಋಷಿಗಳು. ಏನದು ದೊಡ್ಡ ಪರಮಾದ್ಭುತವಾದಂತಹ ವಿಚಿತ್ರವಾದ ಘಟನೆ! ಇಡೀ ಸಮುದ್ರವನ್ನು ಖಾಲಿ ಮಾಡ್ತಾರೆ, ಒಂದು ಹನಿ ಸಮುದ್ರದ ನೀರಿಲ್ಲ. ಆಗ ದೇವತೆಗಳು ಸಂತೋಷಪಟ್ಟು ಆ ಕಾಲೇಯರು ಸಿಗ್ತಾರೆ. ಆ ಕಾಲೇಯರನ್ನ
ಸಂಹಾರ ಮಾಡುತ್ತಾರೆ. ದೇವತೆಗಳಿಗೂ ಕಾಲೆಯರಿಗೂ ಯುದ್ಧ ಆಗುತ್ತೆ. ಅಂತಹ ಯುದ್ಧದಲ್ಲಿ ಆ ಕಾಲೆಯರನ್ನ ಸಂಹಾರ ಮಾಡುತ್ತಾರೆ ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ. ಅಂತಹ ಈ ಘಟನೆ ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ, ಅನೇಕ ಪುರಾಣಗಳಲ್ಲಿ ಸಿಗುತ್ತೆ. ಅಗಸ್ತ್ಯ ಋಷಿಗಳು ಅಂದ ತಕ್ಷಣ ನಮಗೆ ತಲೆಯಲ್ಲಿ ನೆನಪಾಗೋದೇ ಸಮುದ್ರವನ್ನ ಪಾನ ಮಾಡಿದವರು ಅಂತ. ಅದೇ ಮಹಾಭಾರತ ಹೀಗೆ ಹೇಳಿತು. ಏವ ಮುಕ್ತ್ವಾ ವಚನಂ ಮೈತ್ರಾವರುಣಿರಚ್ಯುತಃ ಸಮುದ್ರಮಪಿ ಬತ್ಕ್ರುದ್ಧಃ ಸರ್ವಲೋಕಸ್ಯ ಪಶ್ಯತಃ. ಎಲ್ಲ ಜನರು ಕಣ್ಣಿಗೆ ನೋಡ್ತಾ ನೋಡ್ತಾ ಇರೋ ಹಾಗೇನೆ ಇಡೀ ಸಮುದ್ರವನ್ನು ಪಾನ ಮಾಡಿ ಆಯಿತು. ಅಂತಹ ಪಾನ ಮಾಡಿದ ಮೇಲೆ ಎಲ್ಲಿ ಹೋಗ್ತಾರೆ? ಕಾಲೆಯರು ಅಲ್ಲೇ ಅಡ್ಕೊಂಡಿದ್ರು. ಅಡಿಕೊಂಡಿಕೊಂಡಂತಹ ಕಾಲೆಯರನ್ನ ದೇವತೆಗಳು ಆಕ್ರಮಣ ಮಾಡಿದ್ರು, ಅವರನ್ನ ಸಂಹಾರ ಮಾಡಿದ್ರು. ಕಾಲೆಯರ ಸಂಹಾರ ಅನ್ನೋದಾಯಿತು. ಯಾರಿಂದ? ಅಗಸ್ತ್ಯ ಋಷಿಗಳಿಂದ. ಆಗ ದೇವತೆಗಳು ಮತ್ತೆ ಪ್ರಾರ್ಥನೆ ಮಾಡಿದ್ರು, ಎಲೋ ಅಗಸ್ತ್ಯರೇ, ಮತ್ತೆ ನೀವು ಕುಡಿದಂತಹ ಆ ಸಮುದ್ರವನ್ನ, ಪಾನ ಮಾಡಿದಂತಹ ಸಮುದ್ರವನ್ನ ಮತ್ತೆ ವಾಪಸ್ ಬಿಡ್ರಿ ಅಂತ ಕೇಳಿದಾಗ, ಅದಕ್ಕೆ ಅವ್ರು ಹೇಳುತ್ತಾರೆ, ನಂದೆಲ್ಲ ಮುಗಿದೋಯ್ತು, ಪಾನ ಮಾಡಿಬಿಟ್ಟಿದ್ದೇನೆ, ಅದು ಜೀರ್ಣ ಆಗೋಯ್ತು, ಇನ್ನೊಂದು ಎಲ್ಲಿಂದ ಬೀಳಲಿ ಅಂತ ಕೇಳಿದರು. ಒಂದು ನಮ್ಮ ಹಣೆ ಬಾರಿಕೆ ಮತ್ತು ಒಂದು ಲೋಟ ಕುಡಿದಂತಹ ಲೋಟ ನೀರನ್ನು ಅರಗಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹಣೆ ಬಾರ ನಮ್ಮದು. ಇಡೀ ಸಮುದ್ರವನ್ನು ಅರಗಿಸಿಕೊಂಡಿದ್ದಾರೆ, ಜೀರ್ಣ ಮಾಡಿಕೊಂಡಿದ್ದಾರೆ ಅಂದರೆ ಅಂತಹ ಅದ್ಭುತ ಅವರು, ಎಂಥ ಶಕ್ತಿ ಅವರಿಗೆ, ಎಂಥ ತಪಶಕ್ತಿ. ಅಂತಹ ಅಗಸ್ತ್ಯ ಋಷಿಗಳು ತಾವು ಹೀಗೆ ಅನೇಕ ಮಹಿಮೆಗಳನ್ನು ತೋರಿಸಿದಂತಹ ಮಹಾನುಭಾವರು. ಅಷ್ಟೇ ಅಲ್ಲ, ಇವತ್ತಿನ ಲೌಕಿಕ ಪ್ರಪಂಚದಲ್ಲಿ ಇವತ್ತಿಗೆ ನಾವು ನೋಡೋದಾದರೆ ನಮಗೆ ವಿದ್ಯುತ್ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ವಿದ್ಯುತ್ ಬೇಕೇ ಬೇಕು, ಅಂದರೆ ಕರೆಂಟ್ ಬೇಕೇ ಬೇಕು. ಬಟ್ಟೆ ಬಗಿಲಿಕ್ಕೆ ವಾಷಿಂಗ್ ಮಷಿನ್ ಬೇಕು, ಫ್ರಿಜ್ಜು ಬೇಕು, ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಕರೆಂಟ್ ಬೇಕು ಬೇಕು. ಒಟ್ಟು ಎಲ್ಲದಕ್ಕೂ ವಿದ್ಯುತ್ ಬೇಕೇ ಬೇಕು, ಕರೆಂಟ್ ಬೇಕೇ ಬೇಕು. ಕರೆಂಟ್ ಇಲ್ಲದೆ ಇರಲಿಕ್ಕೆ ನಾವು ಕರೆಂಟ್ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿದ್ಯುತ್, ಅಂತಹ ವಿದ್ಯುತ್ತನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಮಾಡಿದರೆ, ಇವತ್ತಿನ ಜಗತ್ತಿನಲ್ಲಿ ಪ್ರಶ್ನೆ ಮಾಡಿದರೆ, ಅದಕ್ಕೆ ನಮಗೆ ಸೈನ್ಸಲ್ಲಿ ಇವತ್ತು ಉತ್ತರ ಸಿಗೋದೇನಂದರೆ, ಅದಕ್ಕೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಹೇಳ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಅವ ವಿಜ್ಞಾನಿ ಹೆಸರು. ಅದನ್ನು ಕರೆಂಟ್ ಕಂಡುಹಿಡಿದವನು, ವಿದ್ಯುತ್ ಕಂಡುಹಿಡಿದ ಅವನು ಅಂತ. ಆದರೆ ಆ ಬೆಂಜಮಿನ್ ಅನ್ನುವಂಥ ವ್ಯಕ್ತಿನೇ ತನ್ನ ಗ್ರಂಥದಲ್ಲಿ ಬರೀತಾನೆ, ತನ್ನ ಗ್ರಂಥದಲ್ಲಿ ಬರಿತಾ ಬರಿತಾ ಹೋಗ್ತಾನೆ, ನನಗೆ ಈ ವಿದ್ಯುತ್ ಕಂಡುಹಿಡಿಯುವಂಥ ಶಕ್ತಿ ಎಲ್ಲಿಂದ ಬಂತು, ನನಗೆ ಈ ವಿದ್ಯುತ್ ನಾನು ಕಂಡುಹಿಡಿದೆ ನಿಜ, ಈ ವಿದ್ಯುತ್ ಕಂಡುಹಿಡುವ ಶಕ್ತಿ ನನಗೆ ಎಲ್ಲಿಂದ ಬಂತು ಅಂದರೆ, ನಾನು ಪುರಾತನವಾದ ಒಂದು ಗ್ರಂಥವನ್ನು ಓದ್ತಾ ಇದ್ದೆ, ಒಂದು ರಾತ್ರಿ ಗ್ರಂಥವನ್ನು ಓದ್ತಾ ಇದ್ದೆ, ಅಲ್ಲಿ ನನಗೆ ಒಂದು ವಾಕ್ಯ ಬಂತು, ಅದು ವಾಕ್ಯ ತುಂಬ ತಲೆ ಕೆಡಿಸ್ತು ನನಗೆ. ವಿಚಾರ ಮಾಡಿದೆ ವಿಚಾರ ಮಾಡಿದೆ ವಿಚಾರ ಮಾಡಿದ ಒಂದು ಹೊಳಿತು ನನಗೆ, ಆ ಹೊಳಿದ ಅರ್ಥವೇ ಇವತ್ತಿನ ವಿದ್ಯುತ್ ಅಂತ ಮಾ ಹೇಳ್ತಾನೆ ತನ್ನ ಗ್ರಂಥದಲ್ಲಿ. ತಾನು ಆ ವಿಜ್ಞಾನಿ ಬರ್ಕೊಳ್ತಾನೆ, ನನಗೆ ನಿಜವಾಗಲೂ ಆ ಅರ್ಥ ಹೊಳೆಯಿತು, ಅದು ಯಾವ ಒಂದು ಗ್ರಂಥದಿಂದ ಓದಿದಾಗ ಆ ಅರ್ಥ ಹೊಳೆದದ್ದರಿಂದ ಅದನ್ನು ನಾನು ವಿದ್ಯುತ್ ತಯಾರು ಮಾಡಿದೆ, ಅದು ತಯಾರು ಮಾಡಿದೆ ಅದು ವಿದ್ಯುತ್ ಅಂತ ಆಯ್ತು ಇವತ್ತು. ಅದು ಯಾವ ವಾಕ್ಯ ಹಾಗಾದರೆ, ಅವನಿಗೆ ಹೊಳೆದಂತಹ ಅರ್ಥ ಅದು ಯಾವ ವಾಕ್ಯ, ಯಾವ ಶ್ಲೋಕ ಅಂದರೆ, ಅವನು ಕೋಟ್ ಮಾಡ್ತಾನೆ, ಅವನು ಬರೀತಾರೆ ಏನಂದರೆ, ಸಂಸ್ಥಾಪ್ಯ ಮೃಣ್ಮಯೇ ಪಾತ್ರೇ ತಾಮ್ರಪತ್ರಂ ಸುಸಂಸ್ಕೃತಂ ಛಾದಯೇ ಚಿಗಿಗ್ರೀವೇಣ ಚಾರ್ದ್ರಾಭಿಹಿ ಕಾಷ್ಠಪಾಂಸುಭಿಹಿ ದಸ್ತಾಲೋಷ್ಟೋ ನಿಧಾತೌ ವ್ಯಾಘ ಪಾರದಾಚ್ಛಾದಿಹಸ್ತತಃ ಸಂಯೋಗಾಜ್ಜಾಯತೆ ತೇಜೋ ಮಿತ್ರಾವರುಣ ಸಂಜ್ಞಿತಂ. ಈ ಶ್ಲೋಕ, ಅದನ್ನು ಕೋಟ್ ಮಾಡುವಂಥ ಶ್ಲೋಕ ಅಂದರೆ ಇದೆ. ಸಂಸ್ಥಾಪ್ಯ ಮೃಣ್ಮಯೇ ಪಾತ್ರೇ, ಇವತ್ತಿನ ಕರೆಂಟ್ ಉತ್ಪಾದನೆ ಆಗೋದೇ ಹೀಗೆ. ಏನಂದರೆ, ಒಂದು ಮಣ್ಣಿನ ಪಾತ್ರೆ ತಗೋಬೇಕಂತೆ, ಮಣ್ಣಿನ ಪಾತ್ರೆ ತೆಗೆದುಕೊಂಡು ಅದರಲ್ಲಿ ತಾಮ್ರದ ಪಟ್ಟಿಯನ್ನು ಹಾಕಿ ಅದರಲ್ಲಿ ಕಾಪರ್ ಸಲ್ಫೇಟನ್ನು ಹಾಕಿ ಮಧ್ಯದಲ್ಲಿ ವೆಟ್ ಸಾ ಡಸ್ಟ್ ಅನ್ನು ಹಾಕಬೇಕಂತೆ, ವೆಟ್ ಸಾ ಡಸ್ಟನ್ನು ಹಾಕಬೇಕು. ಆ ಮೇಲಿನ ಭಾಗದಲ್ಲಿ ಮೆರ್ಕ್ಯೂರಿ ಅಂತ ಒಂದು ಬರ್ತದೆ, ಮೆರ್ಕ್ಯೂರಿ ಹಾಗೂ ಜಿಂಕ್ ಅಂತ ಅದನ್ನು ಉಪಯೋಗ ಮಾಡಿ
ಆಮೇಲೆ ತಂತಿಗಳನ್ನು ಸೇರಿಸಿ ಆವಾಗ ಇಷ್ಟು ಮಾಡಿದಾಗ ಏನಾಗುತ್ತೆ, ಮಿತ್ರಾವರಣ ಶಕ್ತಿ ಉತ್ಪಾದನೆ ಆಗುತ್ತೆ. ಮಿತ್ರಾವರಣ ಶಕ್ತಿ ಅಂದ್ರೂ ಒಂದೇ, ವಿದ್ಯುತ್ ಅಂದ್ರೂ ಒಂದೇ. ಈ ಮಿತ್ರಾವರಣ ಅಂದ್ರೆ ಏನು, ಮಿತ್ರಾವರುಣಿ ಅಂದ್ರೆ ಅಗಸ್ತ್ಯರು ಅಂತ ಅರ್ಥ. ಅಂತಹ ಮಿತ್ರಾವರುಣಿಗಳಾದ ಅಗಸ್ತ್ಯ ಋಷಿಗಳ ಮಾತು ಇದು, ಅಗಸ್ತ್ಯ ಸಂಹಿತೆಯಲ್ಲಿ ಬಂದಂತಹ ಮಾತು ಇದು. ಅಗಸ್ತ್ಯ ಸಂಹಿತೆಯಲ್ಲಿ ಅಗಸ್ತ್ಯ ಋಷಿಗಳು ತಿಳಿಸಿಕೊಡ್ತಾರೆ ವಿದ್ಯುತ್ ಉತ್ಪಾದನೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅಂತಹ ಉತ್ಪಾದನೆ ಮಾಡುವ ಒಂದು ಇವತ್ತಿನ ವಿದ್ಯುತ್ ನಾವು ನೋಡ್ತೇವೆ, ಇವತ್ತಿನ ಬೇಕಾದಷ್ಟು ಸೈನ್ಸ್ ನಾವು ನೋಡ್ತೇವೆ. ಆದರೆ ಇವತ್ತು ಕಂಡುಹಿಡಿದಿದ್ದಾರೆ ಅನ್ನೋಕ್ಕಿಂತ ಇದನ್ನು ಸಾವಿರಾರು ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಕಂಡುಹಿಡಿದಂತಹ ಒಂದು ದೃಶ್ಯಗಳು, ಒಂದಹ ವಿದ್ಯುತ್ತು ಇದೆಲ್ಲ. ಇವತ್ತು ಏನವ ಬೆಂಜಮಿನ್ ಅನ್ನೋನು ಬರೀತಾನೆ, ಆ ಬೆಂಜಮಿನ್ ಅನ್ನೋ ವಿಜ್ಞಾನಿಯ ಪ್ರಕಾರ ನನಗೆ ಸಿಕ್ಕಂತಹ ವಾಕ್ಯ ಅಗಸ್ತ್ಯ ಸಂಹಿತೆಯ ವಾಕ್ಯ. ಆ ಅಗಸ್ತ್ಯ ಸಂಹಿತೆಯ ವಾಕ್ಯದಂತೆ ನಾನು ರೆಡಿ ಮಾಡಿದೆ, ಅದೇ ವಿದ್ಯುತ್ ಅಂತಾಯಿತು. ಅಂತಹ ವಿದ್ಯುತ್ ಇಲ್ಲದೆ ಇವತ್ತು ಪ್ರಪಂಚವೇ ಇಲ್ಲ. ಅಂತಹ ವಿದ್ಯುತ್ತನ್ನು ಕರುಣಿಸಿದವರು ಅದು ಅಗಸ್ತ್ಯ ಋಷಿಗಳು ಅಂತ ಅವ ಹೇಳ್ತಾನೆ. ಹಾಗಾದರೆ ಎಂತಹ ಮಹಾನುಭಾವರು ಅಗಸ್ತ್ಯ ಋಷಿಗಳು! ಇವತ್ತಿಗೆ ಅವರ ಅನುಗ್ರಹದಿಂದಲೇ ಅನೇಕ ಅನೇಕ ಮಂತ್ರಗಳನ್ನು ಕರುಣಿಸಿದವರು ಅಗಸ್ತ್ಯ ಋಷಿಗಳು. ಅಷ್ಟೇ ಅಲ್ಲ, ಇವತ್ತಿನ ಲೌಕಿಕಕ್ಕೆ ಬೇಕಾದರೆ ಎಲ್ಲರೂ ಕೂಡ ಅವರಿಂದ ನಾವು ಉಪಕೃತರಾದವರೇ. ಅವರು ಕೊಟ್ಟಂತಹ ವಿದ್ಯುತ್ ಶಕ್ತಿಯಿಂದ ಉಪಕೃತರಾಗಿ ಉಪಯೋಗವನ್ನು ಪಡಿತಾ ಇರುವಂಥವರು. ಅಂತಹ ಅಗಸ್ತ್ಯ ಋಷಿಗಳ ಸ್ಮರಣೆಯನ್ನು ನಾವು ಪ್ರತಿನಿತ್ಯ ಮಾಡಲೇಬೇಕು. ಅಂತಹ ಅಗಸ್ತ್ಯ ಋಷಿಗಳ ಅದ್ಭುತ ಪವಾಡಗಳು, ಹೀಗೆ ಹೇಳ್ತಾ ಹೋದರೆ ಅನೇಕ ಪವಾಡಗಳು ಸಿಗುತ್ತವೆ. ಅಂತಹ ಅದ್ಭುತ ಪವಾಡಗಳನ್ನು ಮಾಡಿದವರು ಅದು ಅಗಸ್ತ್ಯ ಋಷಿಗಳು. ಅಂತಹ ಅಗಸ್ತ್ಯ ಋಷಿಗಳ ಒಂದು ಸ್ಮರಣೆ ದಿನನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಚಾತುರ್ಮಾಸದ ಪರ್ವ ಕಾಲದಲ್ಲಿ ಈ ಅಗಸ್ತ್ಯ ಋಷಿಗಳ ಅದ್ಭುತ ಪವಾಡಗಳ ಬಗ್ಗೆ ಮಾತಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ, ಅನುಗ್ರಹ ಮಾಡಿದಂತಹ, ಅವಕಾಶವನ್ನು ಕೊಟ್ಟು ಅನುಗ್ರಹ ಮಾಡಿದಂತಹ, ಪರಮಾನುಗ್ರಹ ಮಾಡಿದಂತಹ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಪಾದಾರವಿಂದಗಳಲ್ಲಿ, ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ಈ ಸ್ವಾಮಿಗಳು ಹೇಳಿದ ಹಾಗೆ, ಸ್ವಾಮಿಗಳ ಆಜ್ಞಾ ಪ್ರಕಾರ ಹೇಳಿದ, ಅವರು ಹೇಳಿದ ಹಾಗೆ ಈ ವಿಷಯದ ಬಗ್ಗೆ ಮಾತಾಡುವಂತ ಹೇಳಿ ನನಗೆ ಫೋನ್ ಮಾಡಿ ದೂರವಾಣಿ ಮುಖಾಂತರ ವಿಷಯವನ್ನು ಕೊಟ್ಟು ಕರುಣಿಸಿದಂತಹ ಮಹಿಷಿ ಪಂಡಿತರಾದ ಮಹಿಷಿ ಆನಂದಾಚಾರ್ಯರಿಗೂ ಕೂಡ ನನ್ನ ಧನ್ಯವಾದ ಪೂರ್ವಕ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ಸ್ವಾಮಿಗಳವರ ಆಶೀರ್ವಾದ ಸರ್ವರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಎರಡು ಮಾತುಗಳು ಆಡ್ತೇನೆ ಆಡ್ತಾ ಇದ್ದೇನೆ ಅಂದರೆ ಅದು ಅವರ ಅನುಗ್ರಹದಿಂದ ಬಂದದ್ದು, ನಮ್ಮ ತಂದೆ ತಾಯಿಗಳ ಅನುಗ್ರಹದಿಂದ ಬಂದದ್ದು ಅಂತ ಹೇಳ್ತಾ, ಆ ಅಗಸ್ತ್ಯ ಋಷಿಗಳ ಚಿಂತನೆಗೆ, ಅಗಸ್ತ್ಯ ಋಷಿಗಳ ಚಿಂತನೆ ಬಗ್ಗೆ ಮಾತಾಡಿದಂತಹ ಮಾತುಗಳನ್ನು ಸ್ವಾಮಿಗಳ ಪಾದಾರವಿಂದಗಳಲ್ಲಿ, ಸ್ವಾಮಿಗಳ ಅಂತರ್ಗತ ಹರಿವಾಯು ಗುರುಗಳ ಶ್ರೀಮನ್ನಾರಾಯಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.